you please say something about insomnia? I've been suffering insomnia for nearly 6 years. So could you give me some feasible instructions? Insomnia may be occurring for various reasons. ನಿದ್ರಾಹೀನತೆ ವಿವಿಧ ಕಾರಣಗಳಿಂದ ಆಗ್ತಿರಬಹುದು. ಕೆಲವರು ಚೆನ್ನಾಗಿ ಮಲಗ್ತಾರೆ, ಆದರೆ ಚೆನ್ನಾಗಿ ಮಲಗ್ತಿದ್ದೀವಿ ಅಂತ ಅವರಿಗೆ ಗೊತ್ತಿರಲ್ಲ. ಕೆಲವರು ಚೆನ್ನಾಗಿ ನಿದ್ರೆ ಮಾಡದೇ ಇರೋದು ಯಾಕೆ ಅಂತಂದರೆ ಅವರ ದೇಹಕ್ಕೆ ನಿಜವಾಗಿ ಬೇಕಾಗಿರೋ ವಿಶ್ರಾಂತಿಗಿಂತ ಇನ್ನೂ ಹೆಚ್ಚು ಬೇಕು ಅಂತ ನಂಬಿರ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಂಡಿರ್ತಾರೆ. ತುಂಬ ಜನರನ್ನು ಭೇಟಿ ಮಾಡಿದ್ದೀನಿ, ಚೆನ್ನಾಗೇ ಇರ್ತಾರೆ, ಆದರೆ ಸಾಕಷ್ಟು ಮಲಗ್ತಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಡಾಕ್ಟರ್ ಹೇಳೋ 8 ಗಂಟೆ ಅವರು ಮಲಗ್ತಿಲ್ಲ, ಬರೀ 4 ಗಂಟೆ ಮಲಗ್ತಿರ್ತಾರೆ. ಚೆನ್ನಾಗೇ ಇರ್ತಾರೆ, ಅದರಲ್ಲೇನು ಸಮಸ್ಯೆ ಇಲ್ಲ. ನೀವು ಚೆನ್ನಾಗಿದ್ದು ದೇಹಕ್ಕೆ ನಿದ್ದೆ ಕೊರತೆ ಅನ್ನಿಸದೆ ದಿನಕ್ಕೆ 3-4 ಗಂಟೆ ಮಲಗಿದರೆ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಅದು ಒಳ್ಳೆಯ ಸ್ಥಿತಿನೇ. ಅಥವಾ ಮಾನಸಿಕ ಕಾರಣಗಳಿಂದಾಗಿ ಮಲಗಕ್ಕಾಗದಿರೋ ಜನರಿದ್ದಾರೆ, ಅವರ ಜೀವಕೋಶಗಳ ಅಥವಾ ಅನುವಂಶಿಕ ಪರಿಸ್ಥಿತಿಯಿಂದಾಗಿ ಮಲಗಕ್ಕಾಗದಿರೋ ಕೆಲವರಿರ್ತಾರೆ. ನೀವು ಹಾಗಾದರೆ ಮಾತ್ರ ಅದನ್ನು ಸರಿ ಮಾಡೋದು ಕಷ್ಟ, ಆದರೆ ನೀವು ಹಾಗಲ್ಲ, ಸರಿನಾ? ನೀವು ಅನುವಂಶೀಯವಾಗಿ ಅಥವಾ ಜೀವಕೋಶಗಳ ಹಂತದಲ್ಲಿ ಆ ಸ್ಥಿತಿಯಲ್ಲಿ ಇಲ್ಲ. ಅದರಲ್ಲಿ ನಿಮ್ಮ ಜೀವಕೋಶಗಳು ನಿಮಗೆ ಮಲಗಕ್ಕೆ ಬಿಡಲ್ಲ. ಯಾಕೆ ಅನ್ನೋದಕ್ಕೆ ತುಂಬ ಕಾರಣಗಳಿವೆ. ನಿಮಗೆ ನಿದ್ರೆ ಮಾಡೋಕ್ಕಾಗುತ್ತಿಲ್ಲ ಅಂದರೆ ನೀವು ನಮ್ಮ ತೋಟಗಾರಿಕೆ ವಿಭಾಗಕ್ಕೆ ಸೇರ್ಕೋಬೇಕು. ದಿನ ಪೂರ್ತಿ ದಿನಕ್ಕೆ 10 ಗಂಟೆ ನೀವು ಹೊರಗಡೆ ಕೆಲಸ ಮಾಡ್ತೀರಾ. ನೀವು ಚೆನ್ನಾಗಿ ನಿದ್ರೆ ಮಾಡ್ತೀರಾ, ತುಂಬಾನೇ. ಅದು ಕೆಲಸ ಮಾಡದಿದ್ರೆ ಸರಳವಾದ ವಿಧಾನ ಏನು ಅಂದರೆ, ನೀವು ಶೂನ್ಯ ಧ್ಯಾನಕ್ಕೆ ದೀಕ್ಷೆ ಪಡ್ಕೊಂಡ್ರೆ ಶಾಂಭವಿ ಸಹಾಯ ಮಾಡಬೇಕು. ಹೆಚ್ಚಿನವರಿಗೆ ಶಾಂಭವಿ ಇದನ್ನು ಮಾಡುತ್ತೆ. ನಿಮಗದು ಸಹಾಯ ಮಾಡದಿದ್ರೆ, ನೀವು ಶೂನ್ಯ ಧ್ಯಾನಕ್ಕೆ ದೀಕ್ಷೆ ಪಡ್ಕೊಂಡ್ರೆ ಅದು ನಿದ್ರಾಹೀನತೆಯನ್ನು ಸರಿ ಮಾಡೋದನ್ನು ನೀವು ನೋಡ್ತೀರಾ. ನಿದ್ರಾಹೀನತೆ ಇದ್ದಿದ್ದೇ ಆದರೆ ನೀವು ಚೆನ್ನಾಗಿ ಸಂತೋಷದಿಂದ ಇರೋ ಥರ ಕಾಣ್ತಿದ್ದೀರಾ. ನೀವು ಸಂತೋಷವಾಗಿದ್ದು ನಿದ್ದೆ ಬರದೇ ಇದ್ದರೆ ಅದು ಒಳ್ಳೆಯದೇ. ಹೌದು, ಯಾಕೆ ಅಂದರೆ ನಿದ್ದೆ ಅಂದರೆ ಸಾವು. ಪ್ರತಿದಿನ ಜನರು 6-8 ಗಂಟೆ ಸತ್ತಿರ್ತಾರೆ. ನಿಮ್ಮ ಆಯ್ಕೆ ಏನು? ದಿನಕ್ಕೆ ಹೆಚ್ಚು ಹೊತ್ತು ಸಾಯೋದಾ, ಕಡಿಮೆ ಹೊತ್ತ? ಕಡಿಮೆ ಹೊತ್ತು ಒಳ್ಳೆಯದು ಅಲ್ವಾ? ಅದು ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡ್ತಿದ್ರೆ, ಅದು ಕಷ್ಟ ಅನಿಸಿದ್ರೆ ಮಾತ್ರ ಅದೊಂದು ಸಮಸ್ಯೆ. ನೋಡಿ, ನೀವು ಕೆಲಸಕ್ಕೆ ಹೀಗೆ ಹೋಗ್ತಿದ್ರೆ ನಿಮ್ಮ ಮೆಷಿನ್ ಸ್ಮೂತಾಗಿ ಇಲ್ದಿದ್ರೆ ನಿದ್ದೆ ನಿಮ್ಮ ಜೀವ ವ್ಯವಸ್ಥೆಗೆ ಒಂದು ರೀತಿ ಕೀಲೆಣ್ಣೆ ಥರ. ಸಾಕಷ್ಟು ನಿದ್ದೆ ಇಲ್ದಿದ್ರೆ ನಿಮ್ಮೊಳಗೆ ಎಲ್ಲಾನು ಒಂದು ಸಂಘರ್ಷ ಆಗುತ್ತೆ. ಅಂತಹ ಸಂಘರ್ಷ ಉಂಟಾಗುತ್ತಿದ್ದರೆ ಕೆಲವೊಂದು ವಿಷಯ ಮಾಡಬಹುದು. ಒಂದೇನೆಂದರೆ, ಇಲ್ಲಿರೋ ಚಂದ್ರಕುಂಡದಲ್ಲಿ ಪ್ರತಿದಿನ 15-20 ನಿಮಿಷ ಇರಿ. ನಿಮ್ಮ ದೇಹ ತಂಪಾಗೋದನ್ನು ನೋಡ್ತೀರಾ, ಚೆನ್ನಾಗಿ ಲೂಬ್ರಿಕೇಟ್ ಆಗುತ್ತೆ, ಮತ್ತು ನಿಮ್ಮ ಮನಸ್ಸಿನ ಮತ್ತು ದೇಹದ ತಿಕ್ಕಾಟ ಹೋಗುತ್ತೆ. ಅದು ಹೋದ್ಮೇಲೆ ನೀವು 8 ಗಂಟೆ ಮಲಗ್ತೀರ ಅನ್ನೋದು ಸಮಸ್ಯೆ ಅಲ್ಲ, ಅಲ್ವೇ ಅಲ್ಲ. ಪ್ರತಿಯೊಬ್ಬರ ನಿದ್ದೆಯ ಅವಧಿ ಒಂದೇ ಆಗಿರಬೇಕಿಲ್ಲ. ಇದು ಬಹಳ ತಪ್ಪಾದ ಕಲ್ಪನೆ. ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಅವಧಿಯ ನಿದ್ದೆ ಬೇಕಾಗುತ್ತೆ. ಯೋಗದ ಒಂದು ಅಂಶ ಅಥವಾ ಯೋಗದ ಫೋಕಸ್ ಏನು ಅಂದರೆ, ನಿದ್ದೆ ಹೇಗೆ ಕಡಿಮೆ ಮಾಡೋದು ಅಂತ. ಯಾಕೆ ಅಂದರೆ ನಿದ್ದೆ ಅಂದರೆ ಜೀವನನ ಸ್ಕಿಪ್ ಮಾಡೋದು ಅಲ್ವಾ? ಜನ ನಿದ್ದೆ ಅಂದರೆ ಆನಂದ ಅಂತಾರೆ. ಯಾರೂ ನಿದ್ದೆನ ಆನಂದಿಸೋಕ್ಕಾಗಲ್ಲ. ನಿದ್ದೆ ಕೊಡೋ ವಿಶ್ರಾಂತಿನ ನೀವು ಆನಂದಿಸ್ತೀರ. ನಿದ್ದೆನ ಆನಂದಿಸೋಕೆ ಸಾಧ್ಯನೇ ಇಲ್ಲ, ಯಾಕೆ ಅಂದರೆ ನಿದ್ದೆಯಲ್ಲಿ ನೀವು ಮತ್ತು ಜಗತ್ತು ಎರಡೂ ಅಳಿಸಿ ಹೋಗಿರುತ್ತೆ, ನೀವು ನಿಜವಾಗ್ಲೂ ಮಲಗಿದ್ರೆ. ಮುಂಜಾನೆ 5:00 ನೀವು ನಿದ್ದೆ ಮಾಡೋ ಥರ ನಟಿಸ್ತೀರ, ಅದು ಆನಂದ ಇರಬಹುದು, ಅದು ಸುಖ ಇರ್ಬೋದು, ನನಗೆ ಅರ್ಥ ಆಗುತ್ತೆ. ಗಂಟೆ ಹೊಡಿತಿರ್ಬೇಕಾದ್ರೆ ನೀವು ಮಲಗಿರೋ ಥರ ನಟಿಸ್ತಿದ್ದೀರಾ, ಅದು ಸುಖ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ನೀವು ನಿಜವಾಗ್ಲೂ ಮಲಗಿದ್ರೆ ಅದೇನು ಅಂತ ನಿಮಗೆ ಗೊತ್ತಿರಲ್ಲ, ನೀವಲ್ಲಿರೋದೇ ಇಲ್ಲ, ನಿಮಗೆ ನಿದ್ದೆಯನ್ನು ಆನಂದಿಸೋಕ್ಕಾಗಲ್ಲ. ಆದರೆ ನಾವು ನಿದ್ದೆಯ ಫಲಿತಾಂಶವನ್ನು ಆನಂದಿಸ್ತೀವಿ. ರಿಲ್ಯಾಕ್ಸೇಷನ್, ವಿಶ್ರಾಂತಿ ಮತ್ತು ಜೀವವ್ಯವಸ್ಥೆಯ ಚೇತರಿಕೆಯ ವಿಷಯದಲ್ಲಿ ನಿದ್ದೆ ಏನು ಮಾಡುತ್ತೋ ಅದನ್ನು
ನಾವು ಆನಂದಿಸ್ತೀವಿ. ನಿಮ್ಮ ಚೇತರಿಕೆ ತುಂಬಾ ಚೆನ್ನಾಗಿದ್ದರೆ ನಿಮ್ಮ ನಿದ್ದೆಯ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಒಂದು ವಿಷಯ, ಅವತ್ತು ಯಾರೋ ಪೀನಿಯಲ್ ಗ್ರಂಥಿಯ ಬಗ್ಗೆ ಕೇಳಿದರು. ಪೀನಿಯಲ್ ಗ್ರಂಥಿಯ ರಸ ಹೆಚ್ಚಾದರೆ ಭಾರತದಲ್ಲಿ ಇದನ್ನು ಅಮೃತ ಅಂತ ಕರೀತಾರೆ. ಅಮೃತ ಹರಿಯೋದಕ್ಕೆ ಆರಂಭಿಸಿದರೆ ನಿದ್ದೆ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಿದ್ದೆ ಸಾವು. ಒಂದು ದಿನ ಅದು ಹೆಚ್ಚಾಗಿ ಹರಿತು ಅಂದರೆ ನಿದ್ದೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇದು ಬಹಳ ಸಾಮಾನ್ಯ. ಅದರಿಂದ ಏನೋ ಕಾರಣಗಳಿಂದ ನೀವು ನಿದ್ದೆ ಮಾಡ್ತಿದ್ದೀರೋ ಮಾಡ್ತಿಲ್ವೋ ಅಥವಾ ಕಡಿಮೆ ಮಾಡ್ತಿದ್ದೀರೋ, ಅದು ಸಮಸ್ಯೆ ಆಗಿದ್ದರೆ ಬೆಳಿಗ್ಗೆ ಹೇಗಿದ್ದೀರಾ ಅಂತ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದ್ದೀನಿ ಅನಿಸಿದರೆ, ನೀವು ದಿನಪೂರ್ತಿ ಸಕ್ರಿಯರಾಗಿದ್ದರೆ ನಿದ್ದೆನ ಮರ್ತು ಬಿಡಿ. ನಿದ್ದೆ ಇಲ್ಲದೇನೂ ನೀವು ಚೆನ್ನಾಗೇ ಇದ್ದರೆ ಅದರಲ್ಲೇನು ಸಮಸ್ಯೆ? ಅದು ಈಗಲೇ ಆಗಲ್ಲ, ಆದರೆ ಹಾಗಾದರೆ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಜೀವನನ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲದಿದ್ದರೆ ಮಾತ್ರ 12 ಗಂಟೆ ಮಲಗಬೇಕು ಅನಿಸುತ್ತೆ ಅಲ್ವಾ? ಅದು ತಪ್ಪಿಸ್ಕೊಳ್ಳೋ ಒಂದು ದಾರಿ. ಯಾವುದೇ ಉದ್ದೇಶ ಇಲ್ಲದೆ ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು ಅಂದರೆ ಒಂದು ರೀತಿಯಲ್ಲಿ ಅದು ಆತ್ಮಹತ್ಯೆ. ವಿಶ್ರಾಂತಿ ಬೇಕು ಅಂತ ಮಲಗ್ತೀರಾ, ಅದು ಪರವಾಗಿಲ್ಲ, ದೇಹಕ್ಕೆ ವಿಶ್ರಾಂತಿ ಬೇಕು. ಅದರಿಂದ ತೋಟದಲ್ಲಿ ಕೆಲಸ ಅಥವಾ ಶೂನ್ಯ ಧ್ಯಾನ, ಇವೆರಡರಲ್ಲಿ ಒಂದು ನಿಮಗೆ ಪರಿಹಾರ ನೀಡುತ್ತೆ.